SSLC ಪರೀಕ್ಷೆ ದಿನಾಂಕ ಘೋಷಣೆ ಹಿನ್ನೆಲೆ ಅವರು ಕಮಿಟಿ ಸಲಹೆ ಯಾಕೆ ಪಡೆದಿಲ್ವೋ ಗೊತ್ತಿಲ್ಲ ನಾನು ಶಿಕ್ಷಣ ಸಚಿವರ ಜೊತೆ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ SSLC ಪರೀಕ್ಷೆ ದಿನಾಂಕ ಘೋಷಣೆ ಹಿನ್ನೆಲೆ ಕಮಿಟಿ ಸಲಹೆಯನ್ನ ಯಾಕೆ ಅವರು ಪಡೆದಿಲ್ವೋ ಗೊತ್ತಿಲ್ಲ ಶಿಕ್ಷಣ ಸಚಿವರ ಜೊತೆ ನಾನು ಇನ್ನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಇಲಾಖೆ ಜೊತೆ ಮಾತಾಡ್ತೀನಿ ಅಂತ ಅಂದಿದ್ರು ಆದರೆ ಸುರೇಶ್ ಕುಮಾರ್ ನಿರ್ಧಾರವೇ ನಮಗೆ ಗೊತ್ತಿಲ್ಲ ಈ ಬಗ್ಗೆ ಸುರೇಶ್ ಕುಮಾರ್ ಜೊತೆ ಮಾತಾಡ್ತೀನಿ ಎಕ್ಸಾಮ್ ವಿಚಾರಕ್ಕೆ ನಾನು ಏನು ಹೇಳಲ್ಲ ನಾನು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮಾತಾಡ್ತೀನಿ ಅವರ ಸಲಹೆ ಮೇರೆಗೆ ಸುರೇಶ್ ಕುಮಾರ್ ಜೊತೆ ಚರ್ಚೆಯನ್ನ ನಡೆಸುತ್ತೀನಿ ಶಾಲಾ ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ವಿಚಾರ ಶಿಕ್ಷಣ ಇಲಾಖೆಯಿಂದ ಸಿಬ್ಬಂದಿಗಳ ಪಟ್ಟಿಯನ್ನ ನೀಡಬೇಕು ಅದರ ಆಧಾರದ ಮೇಲೆ ವ್ಯಾಕ್ಸಿನೇಷನ್ ಪ್ರಕ್ರಿಯೆಗೆ ಸಹಕಾರವನ್ನ ನೀಡಲಾಗುತ್ತೆ ದೇವಿಶೆಟ್ಟಿ ಕಮಿಟಿ ಮೂರನೇ ಅಲೆ ಬಗ್ಗೆ ಮಾತ್ರ ವರದಿ ಕೊಡೋದು ಡಾಕ್ಟರ್ ಸುದರ್ಶನ್ ಕಮಿಟಿಯೇ ಇಡಿ ಕೋವಿಡ್ ನ ಪ್ರಮುಖ ಕಮಿಟಿ ಶಿಕ್ಷಣ ಸಚಿವರು ಹೇಳಿದ ಕಮಿಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಅವರ ಜೊತೆ ನಾನು ಮಾತಾಡ್ತೀನಿ ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕ ಘೋಷಣೆಯ ಹಿನ್ನೆಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು ಕಮಿಟಿ ಸಲಹೆಯನ್ನ ಸುರೇಶ್ ಕುಮಾರ್ ಅವರು ಯಾಕೆ ಪಡೆದಿಲ್ವೋ ಗೊತ್ತಿಲ್ಲ ನಮ್ಮ ಇಲಾಖೆ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಆದರೆ ಸುರೇಶ್ ಕುಮಾರ್ ನಿರ್ಧಾರವೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಎಕ್ಸಾಮ್ ವಿಚಾರಕ್ಕೆ ಏನು ಹೇಳಲ್ಲ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮಾತಾಡ್ತೀನಿ ಆ ಸಲಹೆಯ ಮೇರೆಗೆ ಸುರೇಶ್ ಕುಮಾರ್ ಜೊತೆ ಚರ್ಚೆಯನ್ನ ನಡೆಸುತ್ತೀನಿ ಶಾಲಾ ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ವಿಚಾರವೂ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಹಾಗಾದ್ರೆ ಇಬ್ಬರು ಕೊಟ್ಟಂತಹ ಹೇಳಿಕೆ ಏನು ಒಂದು ಕಡೆ ಸುರೇಶ್ ಕುಮಾರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕವನ್ನ ಪ್ರಕಟ ಮಾಡುತ್ತಾರೆ ಪ್ರಕಟ ಆದ ಬೆನ್ನಲ್ಲೇ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕೊಟ್ಟಾರೆ ಏನಿದು ಬನ್ನಿ ನೋಡೋಣ ಅದಕ್ಕೆ ಒಂದು ನಾವು ವಿಷಯ ಪರಿಣಿತರು ಸರ್ಕಾರದ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಹಾಗೂ ಮಕ್ಕಳ ತಜ್ಞರು ಅವರ ಸೇರಿದಂಗೆ ಟಾಸ್ಕ್ ಫೋರ್ಸ್ ಅನ್ನು ನಾವು ರಚನೆ ಮಾಡ್ತಾ ಇದ್ದೀವಿ ಈ ಟಾಸ್ಕ್ ಫೋರ್ಸ್ ನಮ್ಮ ಮಕ್ಕಳ ಕಲಿಕೆ ಬಗ್ಗೆ ನಿಗಾ ಇಡೋದಕ್ಕೆ ಶಾಲೆಗಳು ತರಗತಿಗಳು ಯಾವ ರೀತಿ ನಡೆಯಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡುತ್ತದೆ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ವಿಷಯ ಪರಿಣಿತರು ಎರಡನೇದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯ ಮೆಂಬರ್ಸ್ ಮೂರನೇದು ಮಕ್ಕಳ ತಜ್ಞರು ಇವರೆಲ್ಲರೂ ಕೂಡ ಇರ್ತಾರೆ ಇನ್ನ ಒಂದು ಅಥವಾ ಎರಡು ದಿವಸದಲ್ಲಿ ಈ ಟಾಸ್ಕ್ ಫೋರ್ಸ್ ಬಗ್ಗೆ ಅಧಿಕೃತ ಆದೇಶ ನಾವು ಪ್ರಕಟ ಮಾಡ್ತೀವಿ ಪ್ರತ್ಯೇಕ ಏನು ಅವಶ್ಯಕತೆ ಏನಿಲ್ಲ ನಮಗಿರೋ ತಜ್ಞರ ಸಮಿತಿನೇ ಇದೆಯಲ್ಲ ಟ್ಯಾಕ್ ಕಮಿಟಿ ಇದೆಯಲ್ಲ ಟ್ಯಾಕ್ ಕಮಿಟಿನೇ ಅದಕ್ಕೆಲ್ಲ ಕೂಡ ಇಡೀ ಸರ್ಕಾರಕ್ಕೆ ಒಂದೊಂದು ಇಲಾಖೆಗೆ ಒಂದೊಂದು ಮಾಡೋಕ್ಕಾಗಲ್ಲ ಶಿಕ್ಷಣ ಇಲಾಖೆಯವರು ಏನಿವತ್ತು ಯಾರ ಜೊತೆ ಸಭೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಐ ವಿಲ್ ಫೈಂಡ್ ಔಟ್ ನಾನು ಮಾತಾಡ್ತೀನಿ ಮೊನ್ನೆ ಮಂತ್ರಿ ಇವರು ನಮ್ಮ ಸಲಹಾ ಸಮಿತಿಯವರು ಸಲಹೆಗಳನ್ನು ಕೊಡ್ತಾರೆ ಸಾಮಾನ್ಯವಾಗಿ ಅವ್ರಿಗೂ ಅಷ್ಟೇ ಶಿಕ್ಷಣ ಸಚಿವರು ಕೂಡ ಅವ್ರ ಜೊತೆನೇ ಮಾತಾಡ್ತಾ ಇರ್ತಾರೆ ಅವರು ನಾನೇನು ಶಿಕ್ಷಣ ಸಚಿವರ ಜೊತೆನೂ ಇನ್ನೂ ಮಾತಾಡಿಲ್ಲ ಅಲ್ಲೇನಾಗಿದೆ ಅಂತ ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ವಲ್ಲ ಅವರು ಯಾವ ಸಮಿತಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಹುಶಃ ಅವರು ಎಜುಕೇಷನ್ ಎಕ್ಸ್ಪರ್ಟ್ಸ್ ಕೂಡ ಅವ್ರ ಜೊತೆ ಏನಾದರೂ ಚರ್ಚೆ ಮಾಡ್ತೀನಿ ಅಂತ ಅವ್ರು ಹೇಳಿರ್ಬೋದು ಹಾಗಾಗಿ ನಾನು ಸಭೆ ಅದು ಏನು ಅರ್ಥ ಮಾಡ್ಕೊಳ್ದಿರಾ ನಾನು ಹೇಗೆ ಉಲ್ಲೇಖ ಮಾಡಲಿ ಪ್ರತ್ಯೇಕ ದೇವಿಶೆಟ್ಟಿಯವರು ಮಾನ್ಯ ದೇವಿಶೆಟ್ಟಿಯವರು ಸಮಿತಿ ರಚನೆ ಆಗಿರೋದು ಮೂರನೇ ಅಲೆಗೆ ಯಾವ ರೀತಿ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು ಮೂಲಭೂತ ಸೌಕರ್ಯ ಇರ್ಬೋದು ವೈದ್ಯರ ನೇಮಕಾತಿ ಇರ್ಬೋದು ಈ ರೀತಿಯಲ್ಲಿ ನಮಗೆ ಒರಿಜಿನಲ್ ಆಗಿ ಟಿ ಎಸ್ ಸಿ ಕಮಿಟಿ ಇರುವಂಥದ್ದು ಡಾಕ್ಟರ್ ಸುದರ್ಶನ್ ಅವರು ಚೇರ್ಮನ್ ಇರುವಂಥದ್ದು ಅದು ಒಟ್ಟಾರೆಯಾಗಿ ಕೋವಿಡ್ಗೆ ತಾಂತ್ರಿಕ ಸಲಹಾ ಸಮಿತಿ ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಎಪಿಡೆಮಾಲಜಿ ಸಮುದಾಯದ ಆರೋಗ್ಯದ ಬಗ್ಗೆ ಬಹಳಷ್ಟು ಪರಿಣಿತಿ ಇರತಕ್ಕಂತಹ ಒಂದು ತಜ್ಞರವರು ಇಲ್ಲ ಕೊಡ್ತಾ ಇದ್ದ ಫ್ರೀಕ್ವೆಂಟ್ ಆಗಿ ಕೊಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯವರು ಏನಿವತ್ತು ಯಾರ ಜೊತೆ ಸಭೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಐ ವಿಲ್ ಫೈಂಡ್ ಔಟ್ ನಾನು ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್